ನೋಡ್ತಾ ಇಂದು ನ್ಯೂಸ್ 6 ನಾನು ಲಕ್ಷ್ಮಿ ಶ್ರೀನಿವಾಸ್ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಹೆಡ್ಲೈನ್ಸ್ ಶ್ರೀನಿವಾಸಪುರದಲ್ಲಿ ವನಮಹೋತ್ಸವ ಮತ್ತು ಬೀಜ ಬಿತ್ತನೆ ಕಾರ್ಯಕ್ರಮ ಶ್ರೀನಿವಾಸಪುರದ ಸುಣಕಲ್ಲು ಬಳಿ ಶಾಸಕ ರಮೇಶ್ ಕುಮಾರ್ ಚಾಲನೆ ಸಚಿವ ಸ್ಥಾನದ ಅವಕಾಶವನ್ನು ನಿರಾಕರಿಸಿ ಪಕ್ಷದ ಸಿದ್ಧಾಂತಕ್ಕೆ ಬದ್ಧನಾಗಿದ್ದೇನೆ ಬಿಜೆಪಿಯ ಆಪರೇಷನ್ ಕಮಲದ ಬಗ್ಗೆ ಸ್ಫೋಟಕ ಹೇಳಿಕೆ ಕೋಟ್ಯಾಂತರ ರೂಪಾಯಿಗಳ ಆಮಿಷ ನಿರಾಕರಿಸಿದ್ದ ಶಾಸಕ ಎಸ್ಎನ್ ಹೇಳಿಕೆ ಸುಮಾರು ವರ್ಷಗಳ ನಂತರ ತುಂಬಿ ಹರಿದ ಪಾಲಾರ್ಕೆರೆ ಬಾಗಿನ ಅರ್ಪಿಸಿದ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಜನರ ಕಷ್ಟಗಳಿಗೆ ಸ್ಪಂದಿಸಲು ಬಂದಿದ್ದು ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ ಕೆಜಿಎಫ್ ಬಾಬು ತಮ್ಮ ಸಮಾಜ ಸೇವೆಗೆ ಸ್ಪಷ್ಟನೆ ಬಸ್ ನಿಲ್ದಾಣ ಹಾಗೂ ಸ್ಟ್ಯಾಚ್ಯೂ ನಿರ್ಮಾಣದ ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ಶ್ರೀನಿವಾಸಪುರ ತಾಲೂಕಿನ ಸುಣಕಲ್ಲು ಬಳಿ ವನಮಹೋತ್ಸವ ಮತ್ತು ಬೀಜ ಬಿತ್ತನೆ ಕಾರ್ಯಕ್ರಮಕ್ಕೆ ರಮೇಶ್ ಕುಮಾರ್ ಚಾಲನೆ ನೀಡಿದ್ದಾರೆ
ಐದು ವರ್ಷಗಳ ನಂತರ ಮೈತುಂಬಿ ಹರಿಯುತ್ತಿರುವ ಕೋಲಾರ ಜಿಲ್ಲೆಯ ಕೆಎಚ್ಎಫ್ ತಾಲೂಕಿನ ಬೇತಮಂಗಲದ ಪಾಲಾರ್ ಕೆರೆಗೆ ಶಾಸಕಿ ರೂಪಾ ಶಶಿಧರ್ ಹಾಗೂ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಅವರು ಬಾಗಿನ ಅರ್ಪಿಸಿದ್ದಾರೆ। शासकी रूपा शशिधर हागू माजी संसद केएच मुनियप्प स्थळीय मुखंडर जोते कलश हिडिदु मंगल वाद्यगळोंदिगे केरे पूजे सल्लिसी बागिन अर्पिसिदरु। जिल्लेयल्लिये अति दोड्ड केरे एंदु हेळलागुव बेतमंगल केरे कळेद ओंदु तिंगळिंद सुरिद मळेगे हागू केसी व्याली नीरिनिंद तुंबि कोडि हरिदिदे। ಕಳೆದ 5 ವರ್ಷಗಳ ನಂತರ ಈ ಕೆರೆ ತುಂಬಿರೋದು ಸ್ಥಳೀಯರಿಗೆ ಇನ್ನಿಲ್ಲದ ಸಂತಸ ತಂದಿದೆ। ಈ ನಿಟ್ಟಿನಲ್ಲಿ ಇಂದು ಬೇತಮಂಗಲ ಕೆರೆಗೆ ಬಾಗಿನ ಅರ್ಪಿಸುವ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕಿ ರೂಪಾ ಶಶಿಧರ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಗ್ರಾಮದ ನೂರಾರು ಜನರೊಂದಿಗೆ ಹಾಗೂ ಶಾಸ್ತ್ರೋಕ್ತವಾಗಿ ಬಂದು ಕೆರೆಗೆ ಪೂಜೆ ಸಲ್ಲಿಸಿ ಬಾಗಿನವನ್ನು ಅರ್ಪಿಸಿದರು। ಗುಟ್ಟಳ್ಳಿ ಉಲ್ಕೂರ್ ಪಂಚಾಯಿತಿ ಬೇತಮಂಗಲ ಪಂಚಾಯಿತಿ ಮತ್ತು ಸುತ್ತಮುತ್ತಲು ಇರುವಂತದ್ದು ಎಲ್ಲ ಪಂಚಾಯಿತಿಗಳಿಗೂ ರೈತರಿಗೆ ಅವರ ಬೋರ್ವೆಲ್ಸಲ್ ನೀರು ರೀಚಾರ್ಜ್ ಆಗ್ತಾ ಇದೆ ಅನ್ನುವಂತ ಅವರ ಅಭಿಪ್ರಾಯ। ಬಟ್ ನಮಗೆ 2-3 ತಿಂಗಳಲ್ಲಿ ಮಳೆ ಬರ್ತಾ ಇತ್ತು, ಇಷ್ಟು ನೀಟಾಗಿ ನೀರು ಕೆರೆ ತುಂಬಲಿಲ್ಲ। ಇವತ್ತು ಕೆರೆ ತುಂಬಿರುವಂತ ವಾತಾವರಣ ನೋಡೇ ನಮಗೆ ಹಬ್ಬದ ವಾತಾವರಣ ಆಗಿದೆ। ಈ ಭಾಗದಲ್ಲಿ ರೈತರು ಸಂತೋಷವಾಗಿರುವಂತ ದಿನಗಳು ಬಂದ್ರೆ ಅದು ನಮ್ಮನ್ನ ತುಂಬಾ ಸಮಾಧಾನವಾಗಿಡುತ್ತೆ। ಹೌದು, ಮಳೆ ಸತತವಾಗಿ ಬರ್ತಾ ಇರೋದ್ರಿಂದ ಇದೆ ಇಷ್ಟ ಅನುಕೂಲವಾಗಿ ನಾನು ರಾಮಸಾಗರ ಅದು ಮಾಡಕ್ಕೆ ಆಗಲಿಲ್ಲ। ಇವತ್ತಿಂದ ನಾವು ಜವಾಬ್ದಾರಿ ತಗೊಂಡು ಮುಂದೆ ಬರುವಂತ ದಿನಗಳಲ್ಲಿ ರಾಮಸಾಗರ ಕೆರೆನೂ ಅದೇ ಅದರಲ್ಲಿ ಎಲ್ಲ ವಿಷ ಜಾಲಿ ಮರಗಳನ್ನು ತೆಗಿಬೇಕು, ಹೂಳು ತೆಗಿಬೇಕು। ಜನರ ಕಷ್ಟಗಳಿಗೆ ಸ್ಪಂದಿಸಿ ಕೈಲಾದ ಸಹಾಯವನ್ನು ಮಾಡಲು ಕ್ಷೇತ್ರಕ್ಕೆ ಬಂದಿದ್ದೇನೆ ಹೊರತು ಯಾವುದೇ ರಾಜಕೀಯ ಉದ್ದೇಶಕ್ಕಲ್ಲ ಎಂದು ಸಮಾಜ ಸೇವಕ ಕೆಜಿಎಫ್ ಬಾಬು ತಿಳಿಸಿದ್ದಾರೆ। ಕೋಲಾರ ನಗರದ ಸರ್ಕಾರಿ ಬಾಲಕಿಯರ ಕಾಲೇಜಿನಲ್ಲಿ ಕೆಜಿಎಫ್ ಬಾಬು ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು। ಕಾರ್ಯಕ್ರಮದಲ್ಲಿ 200 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲಾ 2000 ರೂಪಾಯಿಗಳನ್ನು ಚೆಕ್ ಸಮೇತ ಕೆಜಿಎಫ್ ಬಾಬು ವಿತರಿಸಿದರು। ಇನ್ನು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಯಾವುದೇ ಆಸೆಯಿಂದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಾ ಇಲ್ಲ, ನಾನು ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇನೆ ಅಂತಹ ಕಷ್ಟಗಳು ಯಾವುದೇ ವಿದ್ಯಾರ್ಥಿಗಳಿಗೆ ಆಗಬಾರದು ಎಂಬ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಾದ ಸಹಾಯ ಮಾಡುತ್ತಿದ್ದೇನೆ ಎಂದರು। ಈ ಮಕ್ಕಳು ಎಷ್ಟು ಜನ ಇದ್ದಾರೆ, ದಯವಿಟ್ಟು ಇದರಲ್ಲಿ ಯಾವುದು ಪಾರ್ಶಿಯಾಲಿಟಿ ಬೇಡ, ದಯವಿಟ್ಟು ಈ ಮಕ್ಕಳಿಗೆ ಅವರ ಹೆಸರುಗಳು ಕೊಟ್ಟು ಆ ಲಿಸ್ಟ್ ಕೊಟ್ಟರೆ ನಾನು ಇಮಿಡಿಯೇಟ್ ಆಗಿ ನಾನು ನೆಕ್ಸ್ಟ್ ವೀಕ್ ಕೊಡ್ತೀನಿ, ನೆಕ್ಸ್ಟ್ ವೀಕ್ ಮಂಗಳವಾರನೇ ಕೊಡ್ತೀನಿ, ಎಲ್ಲ ರೆಡಿ ಮಾಡಿಕೊಟ್ರೆ ನಾನು ಮಂಗಳವಾರನೇ ಈ ಅಷ್ಟು ಮಕ್ಕಳಿದ್ದಾರೆ ಅದು 2000 ಆಗಲಿ 10000 ಆಗಲಿ 10000 ಮಕ್ಕಳಿದ್ದರೆ ನಾನು ಒಂದೇ ದಿವಸ ಬೇಕಾದರೆ ಕೊಡ್ತೀನಿ। ಅವ್ರ ಲಿಸ್ಟ್ ಕೊಟ್ಟರೆ ನಾನು ಈ ಮಕ್ಕಳ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ ನನಗೆ, ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದರೆ ಪ್ರಿನ್ಸಿಪಲ್ಗೆ ಲೆಕ್ಚರರ್ಗೆ ಟೀಚರ್ಸ್ಗೆ ಇವ್ರ ಲಿಸ್ಟು ಸ್ವಲ್ಪ ದಯವಿಟ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಮ್ಗೆ ಕೊಟ್ಟರೆ ಆ ಮಕ್ಕಳಿಗೆ ಕೊಟ್ಟು ಅವ್ರಿಗೆ ಆ ಕಷ್ಟದಲ್ಲಿರೋದು ಸ್ವಲ್ಪ ಆಚೆ ನಮ್ಮ ಕೈಯಲ್ಲಿ ಆಗೋ ಹೆಲ್ಪ್ ನಾವು ಮಾಡೋಣ। ಅಪ್ರಾಕ್ಸಿಮೆಂಟು ಅದು ಲೆಕ್ಕ ನನ್ನ ಹತ್ರ ಇಲ್ಲ, 3 ಕಾಲೇಜ್ ಕೊಟ್ಟಿದ್ದೀವಿ, ಇನ್ನೂ 25 ಕಾಲೇಜ್ ಇದೆ, 25 ಕಾಲೇಜ್ ಇದೆ, ಕಾಲೇಜ್ ನನಗೆ ಕೋಆಪ್ರೇಟ್ ಸರಿಯಾಗಿ ಮಾಡ್ತಾ ಇಲ್ಲ, ಡೇಟ್ಗಳು ಕೊಡ್ತಾ ಇಲ್ಲ, ಏನು ರೀಸನ್ ಏನು ಹೇಳ್ತಾರೆ, ಕರೋನಾ ಇದೆ, ಕರೋನಾದಲ್ಲಿ ರಿಸ್ಟ್ರಿಕ್ಷನ್ ಇದೆ ಅದಕ್ಕೋಸ್ಕರ ಅಂತಾರೆ, ಒಂದು ಸಲ ಹೇಳ್ತಾರೆ ಇಲ್ಲ ಮಕ್ಕಳು ಎಕ್ಸಾಮ್ ಇದೆ ಎಕ್ಸಾಮ್ ರೀಸನ್ ಕೆಲವು ರೀಸನ್ಸ್ ಹೇಳ್ತಾರೆ ಯಾವುದು। ಬಂಗಾರಪೇಟೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಬಸ್ ನಿಲ್ದಾಣ ಹಾಗೂ ಅಂಬೇಡ್ಕರ್ ಪ್ರತಿಮೆಯ ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದಿದೆ। ಒಂದು ಬಣ ಅಂಬೇಡ್ಕರ್ ಪ್ರತಿಮೆ ಮತ್ತೊಂದು ಬಣ ಬಸ್ ನಿಲ್ದಾಣ ಮಾಡಲು ಸುಮಾರು 1 ಗಂಟೆಗೂ ಹೆಚ್ಚು ಸಮಯ ಪರಸ್ಪರ ಜಟಾಪಟಿ ನಡೆದು ಸ್ಥಳದಲ್ಲೇ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು। ಬಿಜೆಪಿ ಮುಖಂಡ ಬಿವಿ ಮಹೇಶ್ ಜೊತೆಗೆ ಎಚ್ಆರ್ ಶ್ರೀನಿವಾಸ್ ಪ್ರಭಾಕರ್ ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಸಂಸದ ಮುನಿಸ್ವಾಮಿ ಅನುದಾನದಲ್ಲಿ ಬಸ್ ನಿಲ್ದಾಣ ಮಾಡಲು ಭೂಮಿ ಪೂಜೆ ಮಾಡಲು ಆರಂಭಿಸುತ್ತಿದ್ದಂತೆ ನಗರಸಭೆಯ ಮಾಜಿ ಅಧ್ಯಕ್ಷ ಅಣ್ಣಾದೊರೈ ಸದಸ್ಯರ ಸುಹೇಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳಕ್ಕೆ ಬಂದು ಇಲ್ಲಿ ಬಸ್ ನಿಲ್ದಾಣ ಕಟ್ಟಬಾರದು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತ ಎಂದು ನಾಮಫಲಕ ಹಾಕಲು ಸ್ಥಳ ಬೇಕು ಎಂದು ವಾದಕ್ಕಿಟ್ಟರು। ದಲಿತ ಸಂಘರ್ಷ ಸಮಿತಿಯ ಕರ್ನಾಟಕ ಸಂಘಟನೆಯ ತಾಲೂಕು ಮಹಿಳಾ ಘಟಕಕ್ಕೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು।
ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಅಣ್ಣಯ್ಯ ಮಂಜುನಾಥ ಬಣದ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಸಂಘಟನೆಯ ಮಹಿಳೆಯರು ಸಭೆ ಸೇರಿ ತಾಲೂಕು ಸಮಿತಿಯ ಮಹಿಳಾ ಘಟಕದ ಪದಾಧಿಕಾರಿಗಳ ರಾಜ್ಯ ಸಂಚಾಲಕ ಲಕ್ಷ್ಮಮ್ಮ ಆಯ್ಕೆ ಮಾಡಿದರು. ಆಯ್ಕೆ ಮಾಡಿದ ನಂತರ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಆಯ್ಕೆಯಾದ ಪದಾಧಿಕಾರಿಗಳ ಪಟ್ಟಿಯನ್ನು ಓದಿದರು. ಬಂಗಾರಪೇಟೆ ಶಾಖೆ ವತಿಯಿಂದ ದಲಿತ ಮಹಿಳಾ ಒಕ್ಕೂಟವನ್ನು ನಾವೀಗ ರಚನೆ ಮಾಡಿ ಪದಾಧಿಕಾರಿಗಳನ್ನ ಘೋಷಣೆ ಮಾಡ್ತಾ ಇದ್ದೀವಿ. ಆ ಪದಾಧಿಕಾರಿಗಳು ಪಟ್ಟಿ ಮಂಡನೆ ಮಾಡ್ತೀವಿ. ರೇಣುಕಾ ಕಾರಲ್ಲಿ ಸಂಚಾಲಕರು ವಿಜಯಲಕ್ಷ್ಮಿ ಬಂಗಾರಪೇಟೆ ಸಹ ಸಂಚಾಲಕರು, ನಾಗರತ್ನ ದೊಡ್ಡಲಕ್ಷ್ಮಿ ಸಹ ಸಂಚಾಲಕರು, ಶಶಿಕಲಾ ಉಕ್ಕುಂದ ಅವರು ಸಹ ಸಂಚಾಲಕರು, ಅನ್ಸಿಯಮ್ಮ ಚಿನಕೋಟೆ ಸಹ ಸಂಚಾಲಕರು, ಅಮರಾವತಿ ಮಾಗೊಂದಿ ಸಹ ಸಂಚಾಲಕರು, ಕಲಾವತಿ ಅವರು ಸಹ ಸಂಚಾಲಕರು. ಆರೋಗ್ಯವಂತ ದೇಶದ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ಮಾಂಸಾಹಾರಕ್ಕಿಂತ ಹೆಚ್ಚಾಗಿ ಸಸ್ಯಾಹಾರವನ್ನು ಸೇವಿಸಬೇಕೆಂದು ನಿವೃತ್ತ ಶಿಕ್ಷಕ ಲಕ್ಷ್ಮೀನಾರಾಯಣ ತಿಳಿಸಿದ್ದಾರೆ. ಮುಳಬಾಗಿಲು ತಾಲೂಕಿನ ಕನ್ನಸಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಪೋಷಕ್ ಅಭಿಯಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಾಂಸಾಹಾರ ಹೆಚ್ಚಾಗಿ ಸೇವನೆ ಮಾಡುವುದರಿಂದ ದೇಹದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗುತ್ತದೆ. ಇದರಿಂದ ಅನೇಕ ಕಾಯಿಲೆಗಳು ಉದ್ಭವ ಆಗುತ್ತದೆ. ಅದರಿಂದ ಮೊಳಕೆ ಕಾಳುಗಳು, ಸೊಪ್ಪು, ತರಕಾರಿ, ಹಣ್ಣು, ಹಂಪಲು ಮುಂತಾದ ಸಸ್ಯಾಹಾರ ದಂತಹ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ಎಂದು ತಿಳಿಸಿದರು. ಶಾಲೆ ಆವರಣದಲ್ಲಿ ವಿವಿಧ ಬಗೆಯ ಸಸ್ಯಾಹಾರದ ದವಸ ಧಾನ್ಯಗಳು, ಹಣ್ಣು ಹಂಪಲುಗಳನ್ನು ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. ಶಿಕ್ಷಕರಾದ ನಾರಾಯಣಪ್ಪ, ಶಾಂತಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮೊದಲನೇದಾಗಿ ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ ಕಾಯಿಲು ಹಣ್ಣುಗಳು ಅಂತ ಹೇಳಿ ಸರ್, ಅದು ಬೇಯಿಸಿದ ಆಹಾರ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎರಡನೇದಾಗಿ ರಾಜಸಿಕ. ರಾಜಸಿಕ ಅಂದರೆ ರಾಜನ ಹಾಗೆ ಸೇವಿಸೋದು, ಕಾಯಿಲು ಹಣ್ಣುಗಳು ಮಾಂಸ ಎಲ್ಲ ಸೇರಿ ಅದು ರಾಜಸಿಕ ಅಂತ ಕರೀತಾರೆ. ಮೂರನೇದು ತಾಮಸಿಕ ಅಂದರೆ ಸ್ಟಾಕ್ ಪದಾರ್ಥಗಳು, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಫಾರ್ ಎಕ್ಸಾಂಪಲ್ ಡ್ರಿಂಕ್ಸು ಇಂಥದ್ದೆಲ್ಲ. ಹಾಗಾಗಿ ತಾಮಸಿಕ ಸೇವಿಸಬಾರ್ದು, ರಾಜಸಿಕ ಲಿಮಿಟ್ ಇರಬೇಕು. ಸಾತ್ವಿಕ ಆಹಾರ ಒಳ್ಳೆಯದು ಅಂತ ಹೇಳ್ಬಿಟ್ಟು ಸರ್ಕಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಧನ್ಯವಾದಗಳು. ದೇಶದ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮಹತ್ವದ ಪಾತ್ರ ವಹಿಸಿದ್ದಾರೆ ಎಂದು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಎಂಸಿ ನೀಲಕಂಠೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಮುಳಬಾಗಿಲು ತಾಲೂಕಿನ ತಿಮ್ಮರಾವುತನ ಹಳ್ಳಿಯಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತು ಜಲಗಾರರಿಗೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಜಯರಾಮರೆಡ್ಡಿ ಪ್ರಾಯೋಜಕತ್ವದಲ್ಲಿ ಉಚಿತವಾಗಿ ದಿನಸಿ ಕಿಟ್, ಸೀರೆ ಹಾಗೂ ಅಂಗನವಾಡಿ ಕೇಂದ್ರಕ್ಕೆ ಚೇರ್ಗಳನ್ನು ವಿತರಿಸಿದರು. ಈ ಹಿಂದೆ ಪೌಷ್ಟಿಕ ಕೊರತೆಯಿಂದ ಪ್ರತಿನಿತ್ಯ ಲಕ್ಷಾಂತರ ಮಕ್ಕಳು ಮರಣ ಹೊಂದುತ್ತಿದ್ದರು. ಅಂಗನವಾಡಿಗಳು ಪ್ರಾರಂಭವಾದ ಮೇಲೆ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಕೊಟ್ಟಿದ್ದರಿಂದ ಈಗ ಸಾವು ನೋವುಗಳು ಕಡಿಮೆಯಾಗಿವೆ ಎಂದು ತಿಳಿಸಿದರು. ಪ್ರಾರಂಭದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಅತಿ ಕಡಿಮೆ ಸಂಬಳ ನೀಡಲಾಗುತ್ತಿತ್ತು. ಆದರೂ ಸಹ ತಮ್ಮ ಸೇವೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿದ್ದಾರೆ. ಈಗಲಾದರೂ ಇವರಿಗೆ ಸರ್ಕಾರ ವೇತನವನ್ನು ಹೆಚ್ಚು ಮಾಡಬೇಕೆಂದು ಮನವಿ ಮಾಡಿದರು. ಇಷ್ಟೆಲ್ಲ ಸಂಪಾದನೆ ಮಾಡ್ತಾ ಇದೆಯಾ, ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಮಾಡ್ತಾ ಇದೆಯಾ, ಸುತ್ತೋದ ಮೇಲೆ ತಗೊಂಡೋಗ್ತೀಯಾ ಅಂದಂತೆ. ಹೌದಯ್ಯ ತಗೊಂಡೋಗ್ತೀನಿ ಅಂದಂತೆ. ಯಾವ ರೀತಿ ತಗೊಂಡೋಗ್ತೀಯಾ ಅಂತ. ನಾನು ತಗೊಂಡೋಗ್ತೀನಿ ಯಾಕೆ ಆಗಲ್ವಾ ಅಂತ ಕೇಳಿದಂತೆ. ಅವಾಗ ಹೇಳ್ದಂತೆ, ಯಾರೇ ಆಗಿರಲಿ ಏನೇ ಮಾಡಿರಲಿ ಡೆಡ್ ಬಾಡಿನ ಬಿಟ್ಟು ಇನ್ನೇನು ತಗೊಂಡೋಗೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಅವಾಗ ಅತ್ನಿಗೆ ಚಿಂತೆ ಆಯಿತು. ಅರೆ ಹೌದಲ್ಲ, ನಾನು ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ, ತಗೊಂಡೋಗ ಆಗಲ್ಲ ಅಂತಂದಾಗ ಇನ್ನು ಯಾಕೆ ಮಾಡಬೇಕು ನಾನು ಅಂತೇಳಿ ಚಿಂತೆ ಪಟ್ಟು ಒಬ್ಬ ಮುನಿಗಳ ಹತ್ರ ಹೋದ್ರಂತೆ, ಋಷಿ ಹತ್ರ ಇಲ್ಲ ಇಂಥ ಒಬ್ಬ ಪಂಡಿತರ ಹತ್ರ ಹೋದ್ರಂತೆ. ಅರೆಬೆಂದ ಸ್ಥಿತಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿಯಲ್ಲಿ ನಡೆದಿದೆ. ಅರೆಬೆಂದ ಸ್ಥಿತಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪನ್ನಿಯಲ್ಲಿ ನಡೆದಿದೆ. ಗೌನಿಪಲ್ಲಿಯಲ್ಲಿ ಆಂಜನೇಯ ದೇವಾಲಯದ ಹತ್ತಿರವಿರುವ ಮರದ ಬುಡದ ಬಳಿ ಅರೆಬೆಂದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದು ಕೊಲೆಯ ಶಂಕೆ ವ್ಯಕ್ತವಾಗುತ್ತಿದೆ. ಮುಂಜಾನೆ ಗ್ರಾಮ ಪಂಚಾಯಿತಿ ಪೌರ ಕಾರ್ಮಿಕರು ಕಸ ವಿಲೇವಾರಿ ಮಾಡುವಾಗ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಸ್ಥಳಕ್ಕೆ ಗೌನಿಪಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.